ಹಾಯ್ ಫ್ರೆಂಡ್ಸ್, ನಾನು ನಿಮ್ಮಲ್ಲಿಗೆ ಚೆಟ್ಟಿ. ಸೊ ಆಲ್ರೆಡಿ ತಮ್ನೈಲು ಮತ್ತು ಟೈಟಲ್ನ ನೋಡಿ ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಸೊ ಈ ವಿಡಿಯೋ ಬಂದು ಸ್ಪೆಷಲ್ ಆಗಿ ನಮ್ಮ ರಾಕಿಂಗ್ ಸ್ಟಾರ್ ಅವರ ಏಟರ್ಸ್ಗೆ ಅಂತಲೇ ಹೇಳ್ಬೋದು. ಸೊ ಏಟರ್ಸ್ ಯಾವ ರೀತಿಯಪ್ಪ ಅಂತಂದರೆ, ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಲಿ, ಎಷ್ಟೇ ದೊಡ್ಡ ಕೆಲಸ ಮಾಡಲಿ, ಸೊ ಅದರಲ್ಲಿ ತಪ್ಪನ್ನ ಕಂಡಿಡಿದ್ಬಿಟ್ಟು ನಮ್ಮ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾರೆ. ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಈಗ ಏಟರ್ಸ್ ಏನಪ್ಪ ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗಷ್ಟೇ ಅಲ್ಲ, ಸೊ KGF ಯಾವಾಗ ಸಕ್ಸಸ್ ಆಯಿತು, ಸೊ ಆವಾಗಿಂದ ಹಿಡಿದು ಇವಾಗವರೆಗೂ ಅವ್ರು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, KGFನ ಸಕ್ಸಸ್ಗೆ ಒನ್ ಆ್ಯಂಡ್ ಓನ್ಲಿ ಕಾರಣ ಯಾರಪ್ಪ ಅಂತಂದರೆ, ಪ್ರಶಾಂತ್ ನೀಲ್ ಅವರು. ಸೊ ರಾಕಿಂಗ್ ಸ್ಟಾರ್ ಅವರ ಪಾತ್ರ ಏನೂ ಇಲ್ಲ. ಸೊ KGF ಸಕ್ಸಸ್ ಆಗೋಕ್ಕೆ ಮೇಯ್ನ್ ಕಾರಣನೇ ಪ್ರಶಾಂತ್ ನೀಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾವ ರೀತಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಕಂಪ್ಲೀಟ್ ವಿಡಿಯೋ, ಸೊ ಏಟರ್ಸ್ಗೆ ನನ್ನ ಒಂದು ರಿಪ್ಲೈ ಆಗಿರುತ್ತೆ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡ್ತಾ ಇರಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನನ್ನ ಟ್ವಿಟರಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಮಿಸ್ ಮಾಡದೆ ಫಾಲೋ ಮಾಡಿ. ಸೊ ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ KGF ರಿಲೀಸ್ ಆಗೋಕ್ಕೂ ಮುಂಚೆ ರಾಕಿಂಗ್ ಸ್ಟಾರ್ ಅವರ ಏಟರ್ಸು ಹೇಳ್ತಾ ಇದ್ದೇನಪ್ಪ ಅಂತಂದರೆ, ಗ್ಯಾಂಗ್ಸ್ಟರ್ ಮೂವೀಸು ಆಲ್ರೆಡಿ ತುಂಬ ಬಂದಿದೆ. ಸೊ ಈವಾಗ ಇವರು KGF ಅಂದ್ಬಿಟ್ಟು ಒಂದು ಗ್ಯಾಂಗ್ಸ್ಟರ್ ಮೂವಿನ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟಾಗಿ ಇದು ಫ್ಲಾಪ್ ಆಗುತ್ತೆ, ಅದ್ರ ಜೊತೆಗೆ ಇದನ್ನ ಬೇರೆ ಭಾಷೆಗಳಲ್ಲೂ ಬಿಡ್ತಾ ಇದ್ದಾರೆ. ಸೊ ಎಲ್ಲ ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಮರ್ಯಾದೆಯನ್ನು ತೆಗಿತಾರೆ ಅಂದ್ಬಿಟ್ಟು ಏಟರ್ಸ್ಗಳು ಹೇಳ್ತಾ ಇದ್ರು. ಸೊ ಅದಾದಮೇಲೆ KGF ಹಿಟ್ಟಾಗೋಯ್ತು. ಸೊ ಈಗ ಏನು ಹೇಳಬೇಕು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಸೊ ಅದಕ್ಕೇನಪ್ಪ ಮಾಡಿದ್ರು ಅಂತಂದರೆ, ಸೊ KGF ಹಿಟ್ಟಾಗೋದಕ್ಕೆ ಕಾರಣ ಬಂದು ಪ್ರಶಾಂತ್ ನೀಲು. ಸೊ ರಾಕಿಂಗ್ ಸ್ಟಾರ್ ಅಲ್ಲ ಅಂದ್ಬಿಟ್ಟು ಎಲ್ಲ ಕಡೆ ಕಮೆಂಟ್ಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗಿಂದ ಇವಾಗವರೆಗೂ ಅದೇ ರೀತಿಯ ಕಮೆಂಟ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ನನ್ನ ಉತ್ತರ ಏನಪ್ಪ ಅಂತಂದರೆ, ಒಂದು ಪ್ರಶಾಂತ್ ನೀಲ್ ಆದರೆ ಒಂದು ರಾಕಿಂಗ್ ಸ್ಟಾರ್ ಅವರು. ಸೊ ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಸೊ ಅದೇ KGF. ಸೊ KGF ಇಷ್ಟು ದೊಡ್ಡ ಸಕ್ಸಸ್ಸನ್ನು ಕಾಣೋದಕ್ಕೆ ಇವರಿಬ್ಬರು ಕಾರಣ ಅಂತಲೇ ಹೇಳ್ಬೋದು. ಸೊ ಇವರಿಬ್ಬರಲ್ಲಿ ಒಬ್ಬರು ಇಲ್ಲ ಅಂತಂದಿದ್ರು ಸಹ KGF ಇಷ್ಟೊಂದು ಸಕ್ಸಸ್ ಕಾಣ್ತಾ ಇತ್ತ ಅನ್ನೋದು ನನಗೊಂದು ಡೌಟ್ ಅಂತಲೇ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಸೊ ಪ್ರಶಾಂತ್ ನೀಲ್ ಅವರು ಸೊ ರಾಕಿಂಗ್ ಸ್ಟಾರ್ ಬದಲಾಗಿ ಸೊ ಯಾರೋ ಒಬ್ಬರು ಹೊಸ ನಟರನ್ನ ತಂದು KGF ಮಾಡಿದ್ರು ಅಂತ ಇಟ್ಕೊಳ್ಳಿ. ಸೊ ಆವಾಗ ಕತೆ ಸ್ವಲ್ಪ ಚೆನ್ನಾಗಿರೋದಕ್ಕೆ, ಕಂಟೆಂಟ್ ಚೆನ್ನಾಗಿರೋದಕ್ಕೆ ಮೂವಿ ಹಿಟ್ಟಾಗ್ತಾ ಇತ್ತು. ಬಟ್ ಡೆಫಿನೆಟಾಗಿ ಹೇಳ್ತೀನಿ, ಸೊ KGF ಈಗ ಯಾವ ಲೆವೆಲ್ಗೆ ಹಿಟ್ಟಾಗಿದೆ, ಸೊ ಆ ಲೆವೆಲ್ಗೆ ಡೆಫಿನೆಟಾಗಿ ಹಿಟ್ಟಾಗ್ತಾ ಇರಲಿಲ್ಲ. ಇದಂತೂ ನಾನು ಸ್ಟ್ರಾಂಗಾಗಿ ಹೇಳ್ತೀನಿ. ಯಾಕಂದರೆ ನೀವು ಕತೆಯಲ್ಲಿ ನೋಡಿ, ಸೊ ಕತೆಯಲ್ಲಿ ಹೀರೋಗೆ ಸಾಕಷ್ಟು ಬಿಲ್ಡಪ್ಗಳಿದೆ, ಸಾಕಷ್ಟು ಬಿಲ್ಡಪ್ ಡೈಲಾಗ್ಗಳಿದೆ. ಸೊ ಆ ಡೈಲಾಗು ಮತ್ತು ಆ ಬಿಲ್ಡಪ್ಗೆ ಮ್ಯಾಚ್ ಆಗುವಂಥ ಒಬ್ಬರು ದೊಡ್ಡ ಸ್ಟಾರ್ ಬೇಕು. ಸೊ ಅಲ್ಲಿ ರಾಕಿಂಗ್ ಸ್ಟಾರ್ ಬದಲಾಗಿ ಒಬ್ಬರು ಹೊಸ ನಟರಿದ್ದಿದ್ರೆ, ಸೊ ಡೆಫಿನೆಟಾಗಿ ಆ ಬಿಲ್ಡಪ್ ಡೈಲಾಗ್ಸ್ಗಳೇನಿದೆ ಮತ್ತು ಆ ಹೀರೋಗಿರುವಂಥ ಬಿಲ್ಡಪ್ಪು ಡೆಫಿನೆಟಾಗಿ ಅವ್ರಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ರಾಕಿಂಗ್ ಸ್ಟಾರ್ ಅನ್ನೋ ಒಬ್ಬರು ಸ್ಟಾರ್ ಇರೋ ಕಾರಣಕ್ಕೇ ಸೊ ಆ ಡೈಲಾಗ್ಗಳು ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಯಿತು, ಮತ್ತು ಆ ಸೀನ್ಗಳಿಗೆ ಒಂದು ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದು. ಒಂದು ಪಾಯಿಂಟ್ ನೀವು ಯೋಚನೆ ಮಾಡಿ, ಸೊ ಉಗ್ರಂ ಸಕ್ಸಸ್ ನಂತರ ಪ್ರಶಾಂತ್ ನೀಲ್ ಅವರು ಒಂದು ಮೂವಿನ ಮಾಡ್ತಾ ಇರಂದಾಗ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಆ ಮೂವಿನಲ್ಲಿ ರಾಕಿಂಗ್ ಸ್ಟಾರ್ ಅವರು ಮಾಡ್ತಾ ಇದ್ರೆ ಅಂದಾಗ ಆ ಎಕ್ಸ್ಪೆಕ್ಟೇಷನ್ನು ಮತ್ತು ಆ ಕ್ರೇಜು ಡಬಲ್ ಆಯಿತು ಅಂತಲೇ ಹೇಳ್ಬೋದು. ಇಡೀ ಕರ್ನಾಟಕನೇ ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು, ಸೊ ಪ್ರಶಾಂತ್ ನೀಲ್ ಅವ್ರ ಜೊತೆ ರಾಕಿಂಗ್ ಸ್ಟಾರ್ ಅವರು ಮಾಡ್ತಾ ಇದ್ದಾರೆ. ಸೊ ಈ ಕಾಂಬಿನೇಷನ್ ಪಕ್ಕಾ ಸೂಪರ್ ಹಿಟ್ ಆಗುತ್ತೆ, ಸೊ ತುಂಬಾ ಒಂದು ಒಳ್ಳೆ ಫಿಲಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಯಿತು. ಸೊ ಇದರಿಂದ ಕರ್ನಾಟಕದಲ್ಲಿ ಒಂದು ಕ್ರೇಜು ಕ್ರಿಯೇಟ್ ಆದಾಗ ಸೊ ಬೇರೆ ಸ್ಟೇಟ್ಗಳಿಗೆ ಹೋಗೋದಕ್ಕೆ ಇದು ಹೆಲ್ಪ್ ಆಯಿತು. ಸೊ ಇನ್ ಕೇಸ್ ಏನಾದರೂ ಪ್ರಶಾಂತ್ ನೀಲ್ ಅವರು ಒಬ್ಬರು ಹೊಸ ನಟರನ್ನ ಕರ್ಕೊಂಬಂದು KGF ಮಾಡಿದರೆ, ಸೊ ಕರ್ನಾಟಕದಲ್ಲೇ ಕ್ರೇಜು ಅಷ್ಟಕ್ಕಷ್ಟೇ ಇದೆ ಅಂತ ಅನಿಸಿದ್ದಿದ್ರೆ, ಸೊ ಬೇರೆ ಸ್ಟೇಟ್ಗಳಿಗೆ ರೀಚ್ ಆಗೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ KGF ಚಿತ್ರಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಅವರ ಎಫರ್ಟ್ ಏನಾದರೂ ಕಮ್ಮಿ ಇದೆಯಾ? ಒಂದು ಸಲ ಯೋಚನೆ ಮಾಡಿ, ಆಲ್ಮೋಸ್ಟ್ 4 ವರ್ಷ KGFಗೋಸ್ಕರನೇ ಒಬ್ಬ ಸ್ಟಾರು ಪೀಕಲ್ಲಿರುವಂಥ ಸ್ಟಾರು, ಸೊ ಬೇರೆ ಯಾವುದೇ ಸಿನಿಮಾಗಳನ್ನ ಒಪ್ಕೊಳ್ಳದೆ ಮಾಡದೆ KGF ಅನ್ನೋ ಒಂದು ದೊಡ್ಡ ಪ್ರಾಜೆಕ್ಟ್ಗೋಸ್ಕರನೇ 4 ವರ್ಷ ಅವರ ಟೈಮನ್ನು ಸ್ಪೆಂಡ್ ಮಾಡಿ ಹಾರ್ಡ್ ವರ್ಕ್ ಮಾಡಿ KGF ಅನ್ನೋ ಮೂವಿಯನ್ನು ಮಾಡಿದ್ರು. ಡೈರೆಕ್ಟರ್ ಬಂದು ಇನ್ನೂ ಒಂದು ಮೂವಿ ಮಾಡಿದರು, ಸೊ ಫಸ್ಟ್ ಮೂವಿ ಹಿಟ್ಟಾಗಿತ್ತು. ಸೊ ಫಸ್ಟ್ ಮೂವಿ ಹಿಟ್ಟಾಗಿದೆ ಅನ್ನೋ ಕಾರಣಕ್ಕೆ ಅವ್ರದ್ದು ಸೆಕೆಂಡ್ ಮೂವಿನೂ ಹಿಟ್ಟಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಅವರು ಡೈರೆಕ್ಟರ್ಗೇ 4 ವರ್ಷನ ಕೊಟ್ಟು ಸೊ ಅವ್ರ ಮೇಲೆ ನಂಬಿಕೆ ಇಟ್ಟರು. ಸೊ ಇಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಅವರ ದೊಡ್ಡ ಗುಣನ ನೀವು ಅರ್ಥ ಮಾಡ್ಕೋಬೇಕು. ನಾನಾಗಲೇ ಹೇಳ್ದಂಗೆ KGF ಇಷ್ಟು ದೊಡ್ಡ ಹಿಟ್ಟಾಗೋಕ್ಕೆ ಕಾರಣ ಒಂದು ಕಡೆ ಪ್ರಶಾಂತ್ ನೀಲ್ ಅವರಾದರೆ, ಡೆಫಿನೆಟಾಗಿ ಇನ್ನೊಂದು ಕಡೆ ರಾಕಿಂಗ್ ಸ್ಟಾರ್ ಅವರು. ಸೊ ರಾಕಿಂಗ್ ಸ್ಟಾರ್ ಅವರು ಮಾಡಿರುವಂಥ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ನನಗನ್ಸಿದ ಪ್ರಕಾರ, ಸೊ ಅವ್ರು ಬಿಟ್ಟರೆ ಬೇರೆ ಯಾರೂ ಕೂಡ ಆ ಪಾತ್ರಕ್ಕೆ ಅಷ್ಟು ಪರ್ಫೆಕ್ಟಾಗಿ ನ್ಯಾಯ ಒದಗಿಸೋಕ್ಕಾಗ್ತಾ ಇರಲಿಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಇನ್ಮೇಲಾದರೂ ಕಮೆಂಟ್ಗಳನ್ನ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ. ಸೊ ನೀವೇನು ಹೇಳಿದ್ರು ಕಮೆಂಟ್ಗಳನ್ನ ಮಾಡ್ತಾ ಇರ್ತೀರ, ಸೊ ಅದಕ್ಕೆ ನಿಮ್ಮನ್ನ ಏಟರ್ಸ್ ಅಂತಲೇ ಹೇಳೋದು. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ಇದೊಂದು ರೀಪ್ಲೈ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು KGF ರಿಲೀಸ್ ಆಗಿ ಸಕ್ಸಸ್ ಆದಾಗಿಂದ ಇವತ್ತಿನವರೆಗೂ ಆ ಥರ ಕಮೆಂಟ್ನ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ನೋಡೇ ನೋಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ಇದ್ರ ಬಗ್ಗೆ ಮಾತಾಡಬೇಕನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಸೊ ಆದಷ್ಟು ಈ ವಿಡಿಯೋನ ನಮ್ಮ ರಾಕಿಂಗ್ ಸ್ಟಾರ್ ಅವರ ಫ್ಯಾನ್ಸ್ ಜೊತೆ ಮತ್ತು ಏಟರ್ಸ್ ಜೊತೆನೂ ಶೇರ್ ಮಾಡಿ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಡೆಫಿನೆಟಾಗಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ವಿಡಿಯೋನ
ಎಲ್ಲರ ಜೊತೆ ಶೇರ್ ಮಾಡಿ. ಸೊ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.